ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಮನಿ ಪ್ಲಾಂಟ್ನ ಬೆಳೆಸುವುದರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಮನಿ ಪ್ಲಾಂಟ್ನ ಮನೆ ಒಳಗೂ ಬೆಳೆಸ್ಬೋದು, ಮನೆ ಹೊರಗೂ ಬೆಳೆಸ್ಬೋದು, ಮಣ್ಣಲ್ಲೂ ಬೆಳೆಸ್ಬೋದು, ನೀರಲ್ಲೂ ಬೆಳೆಸ್ಬೋದು. ಮನೆಯಲ್ಲಿ ಇದನ್ನು ಇಡೋದ್ರಿಂದ ಗುಡ್ ಲಕ್, ಹೆಲ್ತ್, ವೆಲ್ತ್ಗೆಲ್ಲ ಒಳ್ಳೆಯದು ಅಂತ ತುಂಬ ಜನ ನಂಬಿದ್ದಾರೆ. ಈ ಥರ ಮನಿ ಪ್ಲಾಂಟ್ ನೋಡಿ ತುಂಬ ಅಪರೂಪ. ಇದು ಒಂಥರ ಡಿಫ್ರೆಂಟ್ ಆಗಿದೆ. ಇದರ ಎಲೆ ನೋಡ್ಬೋದು ನೀವು, ಉದ್ದವಾಗಿದೆ ನೋಡಿ ಇದರ ಎಲೆ. ಇದರ ಬಳ್ಳಿ ನೋಡಿ ದಪ್ಪ ಆಗಿ ಗಟ್ಟಿಯಾಗಿದೆ ಇದರ ಬಳ್ಳಿ. ಹಾಗೆ ಮೇಲ್ಗಡೆ ಚಿಗುರು ನೋಡಿ ಎಷ್ಟು ಚೆನ್ನಾಗಿ ತಿಳಿ ಹಸಿರಿನಿಂದ ಎಲೆ ಇರುತ್ತೆ. ಚಿಗುರು ಬಂದಾಗ ಅದೇ ದೊಡ್ಡ ಎಲೆ ಆದಮೇಲೆ ಅದು ದಟ್ಟ ಹಸಿರಾಗಿ ಕಾಣಿಸುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಇದರ ಎಲೆ ಇರೋದು ನೋಡಿ ತಿಳಿ ಹಸಿರಾಗಿದೆ. ಹಾಗೆಯೇ ಎಲೆಯ ಪಕ್ಕ ಸ್ಟೆಮ್ ಇರುತ್ತಲ್ಲ ಅದು ಒಂಥರ ರೆಡ್ ಕಲರಲ್ಲಿದೆ. ಹಾಗೆಯೇ ಎಲೆ ದೊಡ್ಡದಾಗ್ತಾ ಹೋದಾಗೆ ಅದು ಹಸಿರಾಗಿ ಕಾಣುತ್ತೆ. ಹಾಗೆಯೇ ಎಲೆ ಹತ್ತಿರ ಇರುವಂಥ ಸ್ಟೆಮ್ ಕೂಡ ಹಸಿರಾಗಿರುತ್ತೆ ಅದು. ಹಾಗೆಯೇ ನೋಡಿ ಈ ಥರ ಎಲೆಗಳೆಲ್ಲ ಒಣಗಿ ಹೋಗಿದರೆ ಆ ಎಲೆಗಳನ್ನು ನಾವು ಕಿತ್ತು ತೆಗೆದು ಬಿಡಬೇಕು. ಅದರಿಂದ ಆವಾಗ ಅದು ಮತ್ತೆ ಹಸಿರಾಗಿ ಕಾಣಿಸುತ್ತೆ. ಈ ಥರ ಒಣ ಎಲೆಯನ್ನು ತೆಗೆದ ಮೇಲೆ ಅದು ಸಮೃದ್ಧಿಯಾಗಿ ಬೆಳೆದರೆ ನಮ್ಮ ಮನೆಗೂ ಸಮೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ. ಈ ಮನಿ ಪ್ಲಾಂಟ್ ಯಾವ ಥರ ಇದೆ ನೋಡಿ, ಇದು ಬಳ್ಳಿ ಥರನೇ ಇದ್ದರೂ ಕೂಡ ಇದು ದಪ್ಪ ಆಗಿದೆ. ಇದ್ರ ಬಳ್ಳಿ ಗಟ್ಟಿಯಾಗಿದೆ, ಅಲ್ಲಲ್ಲಿ ಬೇರುಗಳು ಬಂದಿರುತ್ತೆ. ಇದಕ್ಕೆ ನೋಡಿ ಎಲೆಯ ಪಕ್ಕದಲ್ಲಿ ಅಲ್ಲಲ್ಲಿ ಬೇರುಗಳು ಕಾಣ್ಬೋದು. ನಾವು ಇದನ್ನು ನೆಡುವಾಗ ಕರೆಕ್ಟಾಗಿ ಕಟ್ ಮಾಡಬೇಕು. ಇದು ಪ್ರತಿ ಎಲೆಯ ಹತ್ತಿರವೂ ಬೇರು ಬಂದಿರುತ್ತೆ. ಇದಕ್ಕೆ ನೋಡ್ಬೋದು, ಇದನ್ನು ಒಂದೇ ಒಂದು ಎಲೆಯ ಹತ್ತಿರ ಬಂದ ಬೇರನ್ನು ನಾವು ಕತ್ತರಿಸಿ ನೆಟ್ಟಿದ್ರೆ ಚೆನ್ನಾಗಿ ಹರಡಿ ಬರುತ್ತೆ, ಮಣ್ಣಲ್ಲಿ ಹಾಕ್ಬೋದು. ಈ ರೀತಿ ಮನಿ ಪ್ಲಾಂಟ್ ಹೇಗೆ ಕಟ್ ಮಾಡ್ಕೋಬೇಕು ನೋಡಿ, ಈ ಥರ ಮೇಲ್ಗಡೆ ಇದನ್ನು ಕಟ್ ಮಾಡ್ಕೋಬೋದು, ಅಥವಾ ಕೆಳಗಡೆ ನೋಡಿ ಸುತ್ತಲೂ ಎಲೆಯ ಹತ್ತಿರ ಬೇರು ಬಂದಿರುತ್ತೆ. ಅಲ್ಲಲ್ಲಿ ಒಂದು ಎಲೆಯನ್ನು ಕಟ್ ಮಾಡಿ ಮಣ್ಣಿಗೆ ಹಾಕಿದ್ರು ಕೂಡ ಇದು ತುಂಬ ಚೆನ್ನಾಗಿ ಹರಡಿಕೊಂಡು ಬೆಳೆಯುತ್ತೆ. ಇದನ್ನು ನಾವು ಮನೆ ಒಳಗೆ ಶೋ ಗಿಡವಾಗಿ ಇಟ್ಕೋಬೋದು. ಇದನ್ನು ನಾವು ನೋಡ್ತಾ ಇರೋದ್ರಿಂದ ಕಣ್ಣಿಗೆ ತಂಪಿರುತ್ತೆ. ಮನೆಯಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಇರಲ್ಲ, ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ನಮ್ಮಲ್ಲಿ ಒಳ್ಳೊಳ್ಳೆಯ ಆಲೋಚನೆಗಳು ಬರುತ್ತೆ, ಸುಖ ಶಾಂತಿ ನಮಗೆ ಸಿಗತ್ತೆ ಅಂತ ಹೇಳ್ತಾರೆ. ಈ ಗಿಡದಲ್ಲಿ ಇರುವಂಥ ಒಣಗಿದ ಎಲೆಗಳನ್ನು ನಾವು ತೆಗಿತಾ ಇರಬೇಕು. ಇದರ ಬಳ್ಳಿ ಹಬ್ಕೊಂಡು ಹೋಗೋದಕ್ಕೆ ನಾವೇನಾದರೂ ಒಂದು ಸಪೋರ್ಟಿವ್ ಆಗಿ ಕೊಟ್ಟಿಡಬೇಕಾಗತ್ತೆ. ಇದಕ್ಕೆ ಇದರ ಬಳ್ಳಿ ನೋಡ್ಬೋದು ನೀವು ಎಷ್ಟು ಗಟ್ಟಿಯಾಗಿದೆ, ಇದು ದಪ್ಪ ಆಗಿದೆ. ಹಾಗೆ ಕಂದು ಬಣ್ಣದಲ್ಲಿ ಇದೆ. ಇದು ಇನ್ನೊಂದು ಮನಿ ಪ್ಲಾಂಟ್ ಇರುತ್ತಲ್ಲ ಅದ್ರ ಥರ ಇಲ್ಲ. ಇದು ಇದು ಸ್ವಲ್ಪ ಬೇರೆ ಥರ, ನೋಡೋದಕ್ಕೆ ಬಾಳೆ ಎಲೆ ಥರ ಕಾಣಿಸುತ್ತೆ ನೋಡಿ. ಇದು ಅಕ್ಕ ಇವಾಗ ಈ ಗಿಡದ ಮೇಲ್ಭಾಗವನ್ನು ನನಗೆ ಕಟ್ ಮಾಡಿಕೊಟ್ಟಿದ್ದಾಳೆ. ನಾನಿವಾಗ ಇದನ್ನು ನೆಡಬೇಕು. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಪಾಟನ್ನು ತೊಗೊಂಡಿದ್ದೀನಿ. ಇದರ ಕೆಳಗಡೆ ನೋಡಿ ಇಲ್ಲಿ ಡ್ರೈನೇಜ್ ಹೋಲನ್ನು ಮಾಡ್ತಾ ಇದ್ದೀನಿ. ಯಾಕೆಂದರೆ ನೀರು ಸರಾಗವಾಗಿ ಆಚೆ ಹೋಗಬೇಕು, ಹೆಚ್ಚುಳಿದ್ರಂಥ ನೀರು. ಇಲ್ಲ ಅಂದರೆ ಅದು ಅಲ್ಲೇ ಬ್ಲಾಕ್ ಆಗಿಬಿಟ್ಟು ನೀರು ಆಚೆ ಹೋಗದೆ ಗಿಡ ಸತ್ತೋಗ್ಬಿಡತ್ತೆ. ಅದಕ್ಕೋಸ್ಕರ ಹಾಗೆ ಪಾಟ್ಗಳಲ್ಲಿ ನಾವು ಕಲ್ಲುಗಳನ್ನು ಹಾಕ್ಕೋಬೇಕು ನೋಡಿ. ಈ ಥರ ಕಲ್ಲುಗಳನ್ನು ನಾವು ಕೆಳಗಡೆ ಹಾಕ್ಕೋಬೇಕು. ಆನಂತರ ನಾನಿಲ್ಲಿ ತೆಂಗಿನಕಾಯಿ ನಾರಿರುತ್ತಲ್ಲ, ತೆಂಗಿನ ನಾರನ್ನು ಕೆಳಗಡೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದರಿಂದ ಕೋಕೋಪಿಟ್ ಪೌಡ್ರ್ ಮಾಡ್ತಾರಲ್ಲ ಅದೇ. ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನೀರು ಸರಾಗವಾಗಿ ಆಚೆ ಹೋಗುತ್ತೆ, ಹಾಗೆಯೇ ತೇವಾಂಶವನ್ನು ಹಿಡಿದಿಟ್ಕೊಳ್ಳುತ್ತೆ. ಹಾಗೆ ನಾನಿಲ್ಲಿ ಕೋಕೋಪೀಟ್ ಪೌಡ್ರು, ಆನಂತರ ಆರ್ಗ್ಯಾನಿಕ್ ಫರ್ಟಿಲೈಸರ್, ಮಣ್ಣು, ಮರಳು ಇವೆಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇವೆಲ್ಲವನ್ನು ನಾನು ಈ ಪಾಟಿಗೆ ಹಾಕ್ಕೊಳ್ತೀನಿ. ನಾನಿಲ್ಲಿ 40%ರಷ್ಟು ಮಣ್ಣನ್ನು ತೊಗೊಂಡಿದ್ದೀನಿ, ಆಮೇಲೆ 20%ರಷ್ಟು ಮರಳನ್ನು ತೊಗೊಂಡಿದ್ದೀನಿ, 30%ರಷ್ಟು ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ತೊಗೊಂಡಿದ್ದೀನಿ, ಆಮೇಲೆ 10%ರಷ್ಟು ನಾನು ಕೋಕೋಪಿಟ್ ಪೌಡ್ರನ್ನು ತೊಗೊಂಡಿದ್ದೀನಿ. ಇವೆಲ್ಲವನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಪಾಟ್ ಒಳಗಡೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಪಾಟನ್ನು ನಾನು ತುಂಬುವಷ್ಟು ಹಾಕ್ಕೊಳ್ಳಲ್ಲ, ಮುಕ್ಕಾಲು ಭಾಗದಷ್ಟೇ ಹಾಕ್ಕೊಳ್ತೀನಿ. ಯಾಕೆಂದರೆ ನೀರನ್ನು ಹಾಕಿದಾಗ ಮಣ್ಣು ಕೆಳಗಡೆ ಬೀಳಬಾರದು, ಹಾಗೆಯೇ ನಮಗೆ ಆವಾಗ ಆವಾಗ ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ಹಾಕೋದಕ್ಕೆ ಜಾಗ ಬೇಕು ಅಂತ ಹೇಳಿಬಿಟ್ಟು ನೋಡಿ. ಇವಾಗ ಅಕ್ಕ ನನಗೆ ಇಷ್ಟು ದೊಡ್ಡ ಗಿಡವನ್ನು ಕಟ್ ಮಾಡಿಕೊಟ್ಟಿದ್ದಾಳೆ. ಇದರನ್ನು ನಾವು ಇಷ್ಟು ದೊಡ್ಡದೇ ಹಾಕಬೇಕಂತಿಲ್ಲ, ಒಂದು ಎಲೆಯ ಕೆಳಗಡೆ ಬೇರು ಬಂದಿರುತ್ತಲ್ಲ ಅಷ್ಟೇ ಕಟ್ ಮಾಡಿ ಹಾಕಿದರೂ ಕೂಡ ಸಾಕಾಗತ್ತೆ. ನಾನಿವಾಗ ಇದನ್ನು ಇದ್ರ ಒಳಗಡೆ ನೆಡ್ತೀನಿ. ಇವಾಗ ಅದಕ್ಕಿಂತ ಮುಂಚೆ ನಾನು ಮೊದಲು ಇದಕ್ಕೆ ನೀರನ್ನು ಹಾಕ್ಕೊಳ್ತೀನಿ. ನಾನಿವಾಗ ಈ ಮಣ್ಣಿಗೆ ನೀರನ್ನು ಹಾಕ್ಕೊಳ್ತೀನಿ. ನೀರನ್ನು ಹಾಕ್ಕೊಂಬಿಟ್ಟು 1 ನಿಮಿಷ ಬಿಡಬೇಕು, ಯಾಕೆಂದರೆ ಮಣ್ಣು ನೀರನ್ನು ಅಬ್ಸರ್ವ್ ಮಾಡ್ಕೋಬೇಕು. ಇವಾಗ ನೀರನ್ನು ಹಾಕಿ ಆಗಿದೆ, 1 ನಿಮಿಷ ಬಿಡ್ತೀನಿ. 1 ನಿಮಿಷ ಆಯಿತು. ಇವಾಗ ಇಲ್ಲಿ
ಗಿಡವನ್ನು ನಾನು ನೆಡ್ತೀನಿ. ಇದನ್ನು ತುಂಬ ಆಳಕ್ಕೇನು ನೆಡೋದು ಬೇಡ, ಸ್ವಲ್ಪ ಮೇಲೇನೆ ನಾವು ಇದನ್ನು ನೆಟ್ಕೋಬೇಕು. ಯಾಕೆಂದರೆ ಇದರ ಬೇರ್ಗಳಿರುತ್ತಲ್ಲ ಮೇಲ್ಗಡೆನೆ, ಅದಕ್ಕೆ ತುಂಬ ಆಳ ಏನು ಬೇಡ. ಇದನ್ನು ನಾವು ಮನೆ ಒಳಗೂ ಇಟ್ಕೋಬೋದು, ಮನೆ ಹೊರಗೂ ಇಟ್ಕೋಬಹುದು. ಇದರ ರೂಟಿಗೆ ಯಾವುದೇ ರೀತಿ ಹುಳ ಹೊಡೆಯಬಾರ್ದು ಅಂತ ನಾನು ಮಣ್ಣನ್ನು ಮಿಕ್ಸ್ ಮಾಡುವಾಗಲೇ ಇದಕ್ಕೆ ನೀಮ್ ಕೇಕನ್ನು ಕೂಡ ಮಿಕ್ಸ್ ಮಾಡಿಕೊಂಡಿದ್ದೆ. ಇವಾಗ ನಾನಿಲ್ಲಿ ಮೇಲ್ಭಾಗದಲ್ಲಿ ಪುನಃ ಮತ್ತೆ ತೆಂಗಿನ ನಾರಿರುತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ಈ ಗಿಡ ಮೇಲ್ಗಡೆ ಹಬ್ಕೊಂಡು ಬರೋದಕ್ಕೆ ಅಂತ ಅದಕ್ಕೆ ಸಪೋರ್ಟಿವ್ ಆಗಿ ಕೊಡೋದಕ್ಕೆ ನಾನು ಇಲ್ಲೊಂದು ಪೈಪನ್ನು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲೊಂದು ಗೋಣಿ ಚೀಲವನ್ನು ನಾನು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ ಪೈಪಿಗೆ ನಾನು ಗೋಣಿ ಚೀಲವನ್ನು ಸುತ್ತಕೊಳ್ತೀನಿ. ನೋಡಿ, ಕೆಳಗೆ ಇಷ್ಟು ಉದ್ದ ಭಾಗವನ್ನು ಬಿಟ್ಕೊಳ್ತೀನಿ, ಯಾಕೆಂದರೆ ಅದನ್ನ ಮಣ್ಣು ಒಳಗಡೆ ಹಾಕ್ಕೊಳ್ಳೋದಕ್ಕೆ. ಅದರ ಮೇಲ್ಭಾಗಕ್ಕೆ ನಾನು ಈ ಚೀಲವನ್ನು ಸುತ್ತಕೊಳ್ತೀನಿ. ಇವಾಗ ನೋಡಿ, ಸುತ್ತಕೊಂಡಾಗಿದೆ. ಅದನ್ನು ಕೂಡ ನಾನು ಮಣ್ಣೊಳಗಡೆ ಹಾಕ್ತಾ ಇದ್ದೀನಿ, ಯಾಕೆಂದರೆ ಈ ಗಿಡಕ್ಕೆ ಸಪೋರ್ಟಿವ್ ಆಗಿ ಅದನ್ನು ಇಡ್ತಾ ಇರೋದು. ಅದು ಹಬ್ಕೊಂಡು ಬರಬೇಕಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆವಾಗ ನೀವು ಆವಾಗವಾಗ ಇದಕ್ಕೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಕೊಡಿ, ಅಥವಾ ಮನೆಯಲ್ಲಿರುವಂಥ ಹಣ್ಣಿನ ಸಿಪ್ಪೆ ತರಕಾರಿ ಸಿಪ್ಪೆಯನ್ನು ನೀವು ಮಿಕ್ಸಿ ಮಾಡಿಬಿಟ್ಟು ಹಾಕ್ಬೋದು, ಅಥವಾ ಒಣಗಿಸಿ ಕೂಡ ಅದನ್ನು ಪೌಡ್ರ್ ಮಾಡಿ ಹಾಕ್ಬೋದು. ಅಕ್ಕ ಕೂಡ ನೋಡಿ, ಅವಳ ಪಾಟ್ ಒಳಗಡೆ ಸಪೋರ್ಟಿವ್ ಆಗಿ ಈ ಥರ ಒಂದು ಪೈಪಿಗೆ ಸುತ್ತಬಿಟ್ಟು ಹೀಗೆ ಹಬ್ಬಿಸಿ ಕೊಟ್ಟಿದ್ದಾಳೆ. ಹಾಗೆಯೇ ಅವಳು ಕೆಳಗಡೆ ಪಾಟ್ ಒಳಗಡೆ ಅದಕ್ಕೆ ಶೇಂಗಾ ಸಿಪ್ಪೆ, ಆನಂತರ ಆರ್ಗ್ಯಾನಿಕ್ ಫರ್ಟಿಲೈಸರ್, ನಂತರ ಕಹಿಬೇವಿನ ಪೇಸ್ಟ್ ಇದೆಲ್ಲ ಹಾಕಿದ್ದಾಳೆ. ಗಿಡ ಹಾಳಾಗಬಾರ್ದಂತ, ಎಲೆಯೂ ಕೂಡ ಒಣಗಬಾರ್ದು, ಚೆನ್ನಾಗಿರಬೇಕಂದ್ರೆ ನೀವು ಆವಾಗವಾಗ ಅದಕ್ಕೆ ನೀಮ್ ಆಯಿಲ್ ಇರುತ್ತಲ್ಲ ಅದನ್ನ ನೀರಿಗೆ ಹಾಕಿಬಿಟ್ಟು ಸ್ಪ್ರೇ ಮಾಡ್ತಾ ಇರ್ಬೋದು, ಇಲ್ಲ ಸೋಡಾವನ್ನು ನೀರಿಗೆ ಹಾಕಿಬಿಟ್ಟು ಸ್ಪ್ರೇ ಮಾಡ್ತಾ ಇರಬೇಕು. ಹಾಗೆಯೇ ಹಾಲಿಗೆ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ಆವಾಗವಾಗ ಹಾಕ್ತಾ ಇರಿ. ಹಾಲಲ್ಲಿ ಐರನ್ ಮತ್ತು ಕ್ಯಾಲ್ಶಿಯಂ ಇರೋದ್ರಿಂದ ಇದನ್ನು ಹಾಕಿದರೆ ತುಂಬಾ ಒಳ್ಳೆಯದು. ನನ್ನ ಹತ್ರ ಮನಿ ಪ್ಲ್ಯಾಂಟ್ ಬಗ್ಗೆ ತಿಳಿಸಿಕೊಡಿ ಅಂತ ಹೇಳಿದರು. ನಾನಿವತ್ತು ಈ ಮನಿ ಪ್ಲ್ಯಾಂಟನ್ನು ತೋರಿಸಿದ್ದೀನಿ, ಹಾಗೆ ನೆಕ್ಸ್ಟ್ ಇನ್ನೊಮ್ಮೆ ಇನ್ನೊಂದು ಮನಿ ಪ್ಲ್ಯಾಂಟನ್ನು ಕೂಡ ತೋರಿಸ್ತೀನಿ, ಅದು ಕೂಡ ನಮ್ಮ ಮನೆಯಲ್ಲಿ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟವಾಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.